ಫ್ರೆಂಡ್ಸ್, ಈ ದೇಶದಲ್ಲಿ ನಾವೆಲ್ಲ ಸುಮಾರು ಅದ್ಭುತವಾದಂಥ ಜಾಗಗಳನ್ನ ನೋಡಿ ನೋಡಿರ್ತೀವಿ. ಸುಂದರವಾದಂಥ ನದಿಗಳು, ಸಮುದ್ರಗಳು, ಬ್ಯೂಟಿಫುಲ್ ಟೆಂಪಲ್ಗಳು ಹಾಗೂ ಒಳ್ಳೆ ವೆದರ್ ಇರೋ ಸೀನ್ರಿಗಳು, ಬೆಟ್ಟಗಳು, ಗುಡ್ಡಗಳು ನೋಡೇ ನೋಡಿರ್ತೀವಿ. ಅದೇ ರೀತಿ ನೀವೆಲ್ಲ ಒಂದು ಹಿಸ್ಟಾರಿಕಲ್ ಫೋರ್ಟ್ಗಳು ಕೂಡ ನೋಡಿರ್ತೀವಿ. ಅದೇ ಸಾಲಲ್ಲಿ ಈ ಒಂದು ಫೋರ್ಟ್ ಕೂಡ ತುಂಬ ಮಹತ್ವದ ಜಾಗನ ತಗೊಂಡಿದೆ. ನಿಮಗೇನಾದರೂ ಹಿಸ್ಟರಿ ಬಗ್ಗೆ ಅಥವಾ ಟ್ರಾವೆಲಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಇತ್ತು ಅಂತ ಹೇಳಿದ್ರೆ ಈ ಪ್ಲೇಸನ್ನ ನೀವು ಖಂಡಿತ ಮಿಸ್ ಮಾಡದೆ ನೋಡಲೇಬೇಕು. ಯಾಕಂತ ಹೇಳಿದ್ರೆ ಅಷ್ಟೊಂದು ವಿಶೇಷತೆ ಇದೆ ಈ ಒಂದು ಗೋಲ್ಕೊಂಡ ಫೋರ್ಟ್ ಅಲ್ಲಿ. ಆಲ್ರೆಡಿ ನೀವು ತಂಬೈನಲ್ಲಿ ನೋಡಿರೋ ಪ್ರಕಾರ ಈ ಒಂದು ಗೋಲ್ಕೊಂಡ ಫೋರ್ಟ್ನ ಟೂರ್ಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಈ ಗೋಲ್ಕೊಂಡ ಫೋರ್ಟ್ ತನ್ನದೇ ಆದಂಥ ಒಂದು ವಿಶೇಷ ಆಕರ್ಷಣೆಗಳಿಂದ ಹೆಸರುವಾಸಿಯಾಗಿದೆ. ಬನ್ನಿ, ಇದು ಬಂದುಬಿಟ್ಟು ಹೈದರಾಬಾದ್ನ ಸಿಟಿಯಲ್ಲಿ ಇರೋದು. ಇದರ ಸ್ಟೆಪ್ ಬೈ ಸ್ಟೆಪ್ ಇದರದ ಇನ್ಫಾರ್ಮೇಷನ್ ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಯ್, ಹಲೋ, ವೆಲ್ಕಮ್ ಟು ದ ನ್ಯೂ ವಿಡಿಯೋ ಫ್ರೆಂಡ್ಸ್. ನಾವು ಇವತ್ತಿದ್ದೀವಿ ಒಂದು ಹಿಸ್ಟಾರಿಕಲ್ ಪ್ಲೇಸಲ್ಲಿ. ನೋಡಿ, ಗೋಲ್ಕೊಂಡ ಫೋರ್ಟಿಗೆ ಬಂದಿದ್ದೀವಿ ಇವತ್ತು ನಾವು. ಆ್ಯಕ್ಚುಲಿ ಇದನ್ನು ಒಂದು ಡೈಮಂಡ್ ಸಿಟಿ ಅಂತ ಕರಿಬೋದು, ಮಿನಾ ಸಿಟಿ ಅಂತ ಕರಿಬೋದು. ಇದರಲ್ಲಿ ತುಂಬ ಇತಿಹಾಸ ಅಡಗಿದೆ ಈ ಫೋರ್ಟಲ್ಲಿ. ಬನ್ನಿ ತಿಳ್ಕೊಳ್ಳೋಣ. ಡೈಮಂಡ್ ಮಾರ್ಕೆಟ್ ಅಂತ ಕರೀತಾರೆ ಗೊತ್ತಾ, ಆ ಡೈಮಂಡ್ ಮಾರ್ಕೆಟ್ ಬಂದ್ಬಿಟ್ಟು ಇಲ್ಲೇ ಅಂತ ಇದ್ದಿದ್ದು. ಶ್ರೀ ಕೊಹಿನೂರು ಡೈಮಂಡ್ ಕೂಡ ಇಲ್ಲಿಂದನೆ ಅಂತ ಹೋಗಿರೋದು. ನೀವೇನಾದರೂ ಹೈದರಾಬಾದಿಗೆ ಬಂದರೆ ಈ ಪ್ಲೇಸ್ನ ಮಿಸ್ ಇಲ್ಲದೆ ನೋಡಲೇಬೇಕು. ಇದು ಬಂದುಬಿಟ್ಟು ಹೈದರಾಬಾದಿನ ಸುಮಾರು ಒಂದು 15 ಕಿಲೋಮೀಟ್ರ್ ದೂರದಲ್ಲಿದೆ. ನೀವು ಆರಾಮಾಗಿ ಕ್ಯಾಬಲ್ಲಿ ಬಂದು ಹೋಗ್ಬೋದು, ಬಸ್ ಫೆಸಿಲಿಟಿ ಕೂಡ ಇದೆ. ಇದು ಬಂದುಬಿಟ್ಟು ಮಾರ್ನಿಂಗ್ 9 to evening 5:30 ಓಪನ್ ಇರುತ್ತೆ. ನಮ್ಮ ಗೈಡು ಸೊ ಇದೇ ನೋಡಿ ಮೈನ್ ಎಂಟ್ರೆನ್ಸ್ ಅಂತ, ಎಷ್ಟೇ ಚಿಕ್ಕದಾಗಿದೆ. ಇಲ್ಲಿ ಒಳಗಡೆಗೆ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ, ಟಿಕೆಟ್ ಇಸ್ಕೊತಾರೆ, ಚೆಕ್ ಮಾಡಿಬಿಟ್ಟು ಹೋಗಬೇಕು. ಹಾಂ, ಒಬ್ಬರಿಗೆ 25 ರುಪೀಸ್ ಟಿಕೆಟು. ಸೊ ಮೇನ್ ಎಂಟ್ರೆನ್ಸ್ ಬಂದುಬಿಟ್ಟು ಈ ಥರ ಒಳಗಡೆ ನೋಡಿದ್ರೆ ನಮಗೆ ಸಿಗುತ್ತೆ. ಈ ಗೋಡೆ ಬಂದುಬಿಟ್ಟು ಬೇರೆ ಒಂದು ಪರ್ಪಸ್ಗೋಸ್ಕರನೇ ಕಟ್ಟಿರೋದು. ನಾನು ನಿಮಗೆ ಮುಂದೆ ಹೇಳ್ತೀನಿ ಏನು ಕಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಓಕೆ ಓಕೆ. ಓ, ಮತಲಬ್ ಯೇ ಕವರ್ ಜೈಸೆ ಹಾ ಯೇ ವಾಲ್ ಹೈ ಓಕೆ ಕಿ ಸೇಫ್ಟಿ ಕೇ ಲಿಯೆ. ಓಹೋ, ಯೇ ವಾಲ್ ಯೇ ಎಲಿಫೆಂಟ್ ಡೈರೆಕ್ಟ್ ಆಗಿ ಗೇಟ್ ಕೋ ಅಟ್ಯಾಕ್ ಕರೇ. ಹಾ ಹಾ ಹಾ, ತಬ್ ತೋ ಯೇ ಮಾರೇಗಾ ಅಂತ ತಾಕತ್ ಕಮ್ಜೋರ್ ಜಾಯೆಗಾ. ಹಾ ಹಾ ಹಾ, ವಾಶ್ ಜಾತೆ ಗರಂ ಪಾನಿ ಗರಂ ತೇ ರೋ ಟೈಮ್ ಪೆ. ಅಚ್ಚಾ ಅಚ್ಚಾ, ಊಪರ್ ಸೇ ಹಾ ಆ ಛೋಟಾ ಹೋಲ್ಸೇ ನಾ 50% ಕರ್ಗೆ ಜಾತೆ ಗರಂ ಪಾನಿ ಗರಂ ತೇ ಎಲಿಫೆಂಟ್ ಕೇ. ಅದು ನಾ ಯಾ ಸಡಮ್ ಮೇ ಫೋಟೋ ಲೇಗಾ ಮೇಡಂ ಕಮಿಂಗ್. ಹಾ ಸರ್, ಬಿಟ್ ಡೈಸ್ ಚೆನ್ನಾಗಿದೆ ಅಲ್ವಾ ಇದು ಟೆಕ್ನಾಲಜಿ ಬಂದ್ಬಿಟ್ಟು. ಆನೆಗಳು ಬಂದ್ಬಿಟ್ಟು ಇಲ್ಲಿ ಗುದಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇದು ಎದುರುಗಡೆಗೆ ಒಂದು ಕವರ್ ಥರ ಒಂದು ದೊಡ್ಡದಾಗಿರೋ ಒಂದು ಗೋಡೆ ಕಟ್ಟಿದ್ದಾರೆ. ಇದು ಬಂದ್ಬಿಟ್ಟು 10 ಅಡಿ ಎತ್ತರ ಇದೆ ಅಂತ ನೋಡಿ ಮೇಲ್ಗಡೆ, ಅದೇನು ಕಾಣಿಸಿದೆ ಹೋಲು. ಅಲ್ಲಿಂದ ಎಣ್ಣೆ ಮತ್ತು ಬಿಸಿ ನೀರನ್ನ ಬಿಡ್ತಾ ಇದ್ರಂತ, ಇನ್ ಕೇಸ್ ಏನಾದ್ರು ಯಾರಾದ್ರೂ ಅಟ್ಯಾಕ್ ಮಾಡೋಕ್ಕಂದರೆ ಅಲ್ಲಿ ನಿಂತ್ಕೊಂಡು ಅಲ್ಲಿಂದನೇ ವಾಪಸ್ ಹೋಗ್ಬಿಂತ. ಇದು ಎಂಟ್ರಿ ಆಗೋಣ, ನಿಮಗೆ ಒಂದು 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 ಜಾಗ ಇದೆ ನೋಡಬೇಕು. ನಾನು ಹೇಳಿದ್ನಲ್ಲ ಆವಾಗಲೇ, ಈ ಒಂದು ಫೋರ್ಟ್ ಬಂದುಬಿಟ್ಟು ಇದು ಅಕೌಸ್ಟಿಕ್ ಸಿಸ್ಟಮ್ಗೆ ಇದು ತುಂಬ ಫೇಮಸ್ಸು. ಆಗಿನ ಕಾಲದಲ್ಲೇ ಆ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ಯಾವ ಥರ ಇದನ್ನು ಮಾಡಿದ್ದಾರೆ ಅಂತ ನೀವು ನೋಡಿ. ನೀವು ಎಂಟ್ರಿ ಆದರೆ ಇಲ್ಲಿ ಒಂದು ಜಾಗ ಇದೆ, ಅಲ್ಲಿ ನಿಂತು ಕ್ಲ್ಯಾಪ್ಸ್ ಹೊಡೆದ್ರೆ ಮಾತ್ರನೇ ಆ ಕ್ಲ್ಯಾಪ್ಸ್ದು ಎಕೋ ಸಿಸ್ಟಮ್ ವರ್ಕ್ ಆಗುತ್ತೆ. ಇಲ್ಲಾಂದರೆ ವರ್ಕ್ ಆಗೋಲ್ಲ, ಬಿಕಾಸ್ ಆಫ್ ಇಟ್ಸ್ ಏನು ಡೈಮಂಡ್ ಕಟಿಂಗ್ ಶೇಪ್ ಡಿಸೈನಿಂದ. ನೋಡಿ, ನಾನು ಮಾಡಿ ತೋರಿಸ್ತೀನಿ ಇವಾಗ ನಿಮಗೆ. ಸೊ ಈ ಒಂದು ಕ್ಲ್ಯಾಪ್ ಎಫೆಕ್ಟ್ ಅಥವಾ ಅಕೌಸ್ಟಿಕ್ ಎಫೆಕ್ಟ್ ಬಂದುಬಿಟ್ಟು ಇಲ್ಲಿ ಮೇಲ್ಗಡೆ ಮಾಡಿರ್ತಕ್ಕಂಥ ಒಂದು ಡೈಮಂಡ್ ಶೇಪ್ ಡಿಸೈನಿಂದ ಈ ಸೌಂಡ್ ಬಂದುಬಿಟ್ಟು ಸುಮಾರು ಫ್ರೆಂಡ್ಸ್ 1 ಕಿಲೋಮೀಟರ್ಗೂ ಕೇಳಿಸುತ್ತಂತೆ ಈ ಕ್ಲ್ಯಾಪ್ ಸೌಂಡು ಇಲ್ಲಿಂದ. ಕಂಟಿನ್ಯೂ ಬರ್ರಿ. ಓಕೆ, ಹಾಂ. ಬ್ಯಾಕ್ ಕೊಡು, ಬ್ಯಾಕ್ ಕೊಡು. 40 kg weight. Okay. Ah sir, army selection.
जोर में चाहिए उठाने, पहले का एक आदमी आएगा। ओके, ये तो के जो वेट है, ये फोन में नौकरी चाहिए, पढ़े लिखे नहीं दिखेगा, सिर्फ ताकत दिखेंगे। पहले एक आदमी उठाएगा, फोन में नौकरी मिलेगा, नहीं तो नौकरी नहीं है। देखते आर्मी सेलेक्शन सवाल हेल्थ अंदर नौकरी अंदर इल्ली सेलेक्शन अंदर इन वन कई एंते 240 किलो है। जो लोग काम करेगा एक फैमिली को 240 kg राशन देगा, अनाज अनाज ना काम करना, पैसे नहीं जो लोग नो सैलरी ओनली फूड वन फैमिली को। ओके ओके ओके, यहाँ डेड बॉडी को वॉश करते हैं, किंग भरते ना। हाँ हाँ, हार्ट वाटर, कोल्ड वाटर, रोज वाटर, किंग भरने के बाद मेन गेट से नहीं करेगा, हाँ पीछे से ले आएगा। ओके ओके, नहीं मालूम बना कोई मर गई है ना बोल। तो यहाँ पे क्या करते थे? यहाँ डेड बॉडी को वॉश करते हैं, राजा मरने के बाद हार्ट वाटर, कोल्ड वाटर, रोज वाटर, किंग मरने के बाद वो लोग को यहाँ ला के मेन गेट से नहीं करेगा। वो लोगों का रास्ता अलग से आगे कुतुब साइड टूम है, अपन आगे जाएंगे ना, वहाँ से 7 टूम नजर आएगा आपको। ओके ओके, 7 टूम्स उस तरफ है, 7 राजा 7 टूम। ओके ओके, 7 राजा काम करे। ओके ओके, ये क्या बादशाह बनाए? ओके ओके, यहाँ पे कौन सा राजा था? यहाँ पे गोलकुंडा फोर्ट फर्स्ट बना हिंदू राजा। हाँ ओके, सेकंड कुतुबशाही, थर्ड औरंगजेब, कुतुबशाही कुतुबशाही। हाँ 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 हाँ, औरंगजेब निजाम। ओके ओके ओके, निजाम का चौमेला पैलेस एंड फरोबे पैलेस निजाम का है। हाँ हाँ हाँ, बाद में राजा बने। ओके ओके ओके, नोड़ ಅವರಿಗೇನೆ ಸೆಪರೇಟ್ ಒಂದು ರೂಟ್, ಅವರಿಗೆ ಸೆಪರೇಟ್ ಸಿಸ್ಟಮ್, ಎಷ್ಟು ಅದ್ಭುತವಾಗಿದೆ ಅಲ್ಲ ಇದು. ಸ್ಟೋನ್ 250 kg ಸ್ಟೋನ್ ಅಂತೂ ನಿಜವಾಗ್ಲೂ ಒಂಥರ ಮಿಸ್ಟರಿ ಆಗಿದೆ. ಈಗ 100 kg ಯಾವ ಕೈಲಿ ಎತ್ತಕ್ಕಾಗಲ್ಲ ಆ ಥರ ಇದೀವಿ ನಾವು. ವ್ಯೂ ಅಚ್ಚಾ ಹೇ ಮ್ಯಾನೇಜರ್ ಅನ್ನು ವೈಟ್ ಶರ್ಟ್ ಪೇನ. ಹಾಂ ಹಾಂ ಹಾಂ, ಪೈಸೆ ಅನ್ಕು ದೇನೆಗೆ ರಹತಾ ಹೈ 1000 ರೂಪಾಯಿ ಅಪ್ನೆ ಗುಣ ದೇನೆಗೆ ರಹತಾ. ಓಕೆ, ಇಲ್ಲಿ ಫೋಟೋ ಅಚ್ಚಾ ಹೇ, ನೈಸ್ ಸೂಪರ್. वो जाली में राइफल है, 12 फीट का बंदूक है, पत्थर के लोहे के गोले वहाँ रखे हैं आपको रानी का महल के अंदर। ओके ओके, तो इल्ली बंदूक आर्मरी ಏನು ಮಿಲಿಟರಿ ಅವರು ಇಲ್ಲಿ ಇರ್ತಾ ಇದ್ರಂತ. ಮಿಲಿಟರಿ ಅವರು ಇಲ್ಲಿ ಇಲ್ಲಿ ಇರ್ತಾ ಇದ್ರು, ಇಲ್ಲಿ ಮುಂದೆ ಗೈಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನೋಡಿ. ಇದು ಬಂದ್ಬಿಟ್ಟು ಪಬ್ಲಿಕ್ ಓಡಾಡೋ ಅಂತ ಒಂದು ರೋಡ್ ಇದು, ಆ್ಯಂಡ್ ಈ ಪಕ್ಕದಲ್ಲಿ ಏನಿದೆ ಅಂತ ನೋಡೋಣ. ಅವ್ರನ್ನೇ ಕೇಳೋಣ, ಬನ್ನಿ. ಕೋರ್ಟ್ ಸಿಕ್ಕಾಬಿಟ್ಟು ದೊಡ್ಡದಿದೆ ಫ್ರೆಂಡ್ಸ್. ಅವಾಗಲೇ ಅವ್ರು ಹೇಳಿರ್ಬೇಕಾದ್ರೆ ಟೋಟಲ್ 7 ರಾಜರು ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಕುತುಬ್ ಶಾಹಿ ಮತ್ತು ಔರಂಗಜೇಬ್, ಸಾರಿ ಕುತುಬ್ ಶಾಹಿ ಮತ್ತು ಇನ್ನು ಕೆಲವರು ಮುಂತಾದವರು. ಇದರಿಂದ ಮುಂದೆ ಆ ಕಡೆ ಹೋದರೆ 7 ಟಾಮ್ಸ್ ಕೂಡ ಇದೆಯಂತೆ. ಸೊ ಗೈಡ್ ಏನು ಹೇಳ್ತಾರೆ ನೋಡೋಣ. नगीना गार्डन, नगीना गार्डन बादशाह के जमाने में यहाँ पे हीरे का बाजार लगेगा. डायमंड मार्केट, डायमंड मार्केट, डायमंड मार्केट. ओ जीवल गार्डन, ये कलर कलर के फाउंटेन थे, बाद में बना गार्डन. ओ ये फाउंटेन था, कलर फाउंटेन, वहाँ ऊपर बाजार लगेगा हीरे का बाजार. ओके, मार्केट होने के बाद लोग जाने के बाद ये 4 पत्थर है ऊपर. ನೋಡಿ ಇಲ್ಲಿ 4 ಇದರಲ್ಲಿ ರಾಣಿ ಅವ್ರದ್ದು ಝೂಲಾ ಆಯ್ತು ಅಂತ. ಇಲ್ಲಿ ಜೋಕಾಲಿ, ಜೋಕಾಲಿ ಅಂತಾರಲ್ಲ, ಗುಲಾಬ್ ಕಾ ಪಾನಿ, ಎಲ್ಲಿ ರೋಸ್ ವಾಟರ್ ಇದರ್, ಇಲ್ಲಿ ರೋಸ್ ವಾಟರ್ ಇರ್ತಿತ್ತಂತ. ಇಲ್ಲಿ ಮೊದಲು ರಾಣಿ ಲೋ ಗಿರೇ ತೋ ಪಾನಿ ಮೇ ಗಿರೇಗಾ, ರಾಣಿ ಕೋ ಚೋಡ್ನೆ ಲಗೇಗಾ, ವೈಸಾ ಬನೆ ರಾಜಾ. ತೋ ಎಷ್ಟು ಸಖದಾಗಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಅದು ಬಂದ್ಬಿಟ್ಟು ಗೋಲ್ಡ್ ಡೈಮಂಡ್ ಮಾರ್ಕೆಟ್ ಇತ್ತಂತೆ. ಇಲ್ಲಿ ಏನು ನೀವು ಸ್ಕ್ವೇರ್ ಸ್ಕ್ವೇರ್ ಸರ್ಕಲ್ ಕಾಣಿಸ್ತದೆ, ಅದೆಲ್ಲ ಫೌಂಟೇನ್ಸ್ ಇತ್ತಂತೆ, ಕಲರ್ ಕಲರ್ ಫೌಂಟೇನ್ಸ್ ಇತ್ತಂತೆ. ಮುಂದೆ ಆ ಕಡೆ ಹೋಗಿ ನೋಡೋಣ, ಮುಂದೆ ನೆಕ್ಸ್ಟ್ ಏನಿದೆ ನೋಡೋಣ. ಸೊ ಕೋಟೆ ತುಂಬ ದೊಡ್ಡದಿದೆ, ಅಷ್ಟು 1 hour ಐ ಥಿಂಕ್ ಇನ್ಸಫಿಷಿಯಂಟ್ ಅನಿಸುತ್ತೆ. ಸಿಕ್ಕಾಪಟ್ಟೆ ದೊಡ್ಡದಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕೋಟೆ ಇದು. ಫೋಟೋ ಫೋಟೋ ವೆರಿ ನೈಸ್. ನೋಡಿ ಫ್ರೆಂಡ್ಸ್ ಎಷ್ಟು ವಿಸ್ತಾರವಾಗಿ ಸ್ಪ್ರೆಡ್ ಆಗಿದೆ ಇದು. ಇದೇನಂತ ಕೇಳೋಣ, ಬನ್ನಿ ಇವ್ರ ಹತ್ರ. ಇದೇನಿದು? ಮಿನಿಸ್ಟರ್ ಆಫೀಸ್. ಇದು ಮಿನಿಸ್ಟರ್ ಆಫೀಸ್, ಇದು ಭಾಷಾ ಹಿಂದೂ ಮಿನಿಸ್ಟರ್. ಹಾಂ, ತೆಲುಗು ನೇಮ್ ಆ್ಯಂಡ್ ಅಕ್ಕಣ್ಣ ಆ್ಯಂಡ್ ಮಾದಣ್ಣ. ದಿಸ್ ಪ್ಲೇಸ್ ಆಫೀಸ್, ದಟ್ ಟೈಮ್ ಇನ್ಸೈಡ್ ನೋ ಡೋರ್, ಇಯರ್ ಸ್ಟೋನ್. ಹಾಂ, 1 2 3 4. ಹಾಂ ಹಾಂ ಹಾಂ, ಬಂಬೂ ಲಾಕೆ ಪರ್ದಾ ಸೋಡಿ ಕರ್ಟನ್ ರೂಮ್ ಬನಾಯ್ ಗಾ ರೂಮ್. ಓ ಕರ್ಟನ್ಸ್ ಕಾ? ಹಾಂ, ನೋ ಡೋರ್ ಅದು ಗೆಟ್ಸ್ ಓನ್ಲಿ ಮೇನ್ ಗೇಟ್, ಇಯರ್ ಓನ್ಲಿ ಪರ್ದಾ ಸಿಸ್ಟಮ್. ಮೇಡಮ್ ಅಲ್ಮಾರಿ ಸಿಸ್ಟಮ್ ಹೈ ಊಪರ್, ಅಲ್ಮಾರಿ ಸಿಸ್ಟಮ್. ಓ ಊಪರ್ ಮೇ ಅಲ್ಮಾರಿ ಜೈಸೆ ಸಿಸ್ಟಮ್ ತಾ, ಫೈರ್ ರಖನೆ ಕಾ ಸಬ ಅಲ್ಮಾರಿ ಸಿಸ್ಟಮ್ ಹೈ. ಓಕೆ ಓಕೆ, ಯಾ ಇದರ ಐ ಯಾ ಪರ್ ಐ ಮೇಡಮ್ ಕರ್ ಲೇ.
ಇಲ್ಲಿ ಅಲ್ಮಾರಿ ತರ ಯೂಸ್ ಮಾಡ್ತಿದ್ರಂತೆ ನೋಡಿ, ಸ್ಟೋರೇಜ್ ತರ ಇದೆ. ನಿಮಗೆ ಲ್ಯಾಡರ್ ಯೂಸ್ ಮಾಡ್ತಾ ಇದ್ರಾ? ಹಾಂ, ಪರ್ದಾ ಕರ್ಟನ್ ಕರ್ಟನ್ಸ್ ಕ್ಯಾ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ ಅಲ್ಲ ಕೇಳೋದಕ್ಕೆ. ನಿಜವಾಗ್ಲು ತುಂಬ ಅಡ್ವಾನ್ಸ್ಡ್ ಆಗಿದೆ ನೋಡೋದಕ್ಕೆ, ಸಖತ್ ಅಡ್ವಾನ್ಸ್ ಅನಿಸ್ತಾ ಇದೆ ನನಗಂತೂ. ಹಾಂ, ಸೂಪರ್ ಸೂಪರ್. ನಾ ಇದು ಕಿತ್ನ ತಂಡ ಅವ ಅವ್ರೇನ ಲೈಮ್ ಸ್ಟೋನ್ಸ್ ಬನಾ ಹುವಾ. ಹಾಂ, ಓಕೆ ಓಕೆ ಓಕೆ. ಗೋಲ್ಕೊಂಡಾ ಫೋರ್ಟ್ ಫಸ್ಟ್ ಬನಾ ಹಿಂದೂ ರಾಜ, ಹಿಂದೂ ರಾಜ ಅವ್ರು ಮಾಡಿದ್ದು. ಕಾಕರ್ತಿಯ ರಾಜ ವರಂಗಲ್ ಕಿಂಗ್ 1143 ಮೇ ಪಹಲೆ ಮಿಟ್ರಿ ಬನಾ, ಸ್ಮಾಲ್ ಫೋರ್ಟ್ ಮಟ್ ಫೋರ್ಟ್. ಓಕೆ, ಬಾದ್ ಮೇ ಕುತುಬ್ ಶಾಹಿ ಕಿಂಗ್ ಆಯ್ ವೋ ಲೋಗ್ ಮಿಟ್ರಿ ಕಾ ಕಿಲಾ ತೋರ್ ಕೇ ಪತ್ಥರ್ ಕಾ ಬನಾಯ್. ಓಹೋ ಹೋ, ಬನ್ನೆ ಕೇ ಲಿಯೇ 62 ಸಾಲ ಲಗೆ. 62 ಸಾಲ ಮತ್ಲಬ್ ಇಸ್ ಆಲ್ ಫೋರ್ಟ್ ಕಂಪ್ಲೀಟ್ ನೋ, 62 ಇಯರ್ಸ್ 62 ಇಯರ್ಸ್ ತಗೊಂಡಿದ್ದಾರೆ ಅಂತ ಇದನ್ನ ಮಾಡೋದಕ್ಕೆ. ಇದು ಮೊದಲು ಬಂದ್ಬಿಟ್ಟು ಹಿಂದೂ ರಾಜ ಮಾಡಿದ್ದು ಏನು ಮಣ್ಣಲ್ಲಿ, ಆಮೇಲೆ ಇದನ್ನ ಕಲ್ಲಲ್ಲಿ ಔರಂಗಜೇಬ್ ಅವರು ಬಂದ್ಬಿಟ್ಟು ಮಾಡಿರೋದಂತೆ. ಔರಂಗಜೇಬ್ ಕಡೆಯಿಂದ ದಿಲ್ಲಿ ರಾಜ ಇಲ್ಲಿ ಬಂದು ಅವರು ಅಟ್ಯಾಕ್ ಮಾಡಿದ್ರೆ ಅಯ್ಯಯ್ಯೋ. ದೂಸರೆ ಕಿಂಗ್ ನಿಯಾನಾ ಬೋಲ್ತಿ ದಿಸ್ ರಾಜ ಇರಾನ್ ರಾಜ ಔರಂಗಜೇಬ್ ಮೊಘಲ್ ಕಿಂಗ್. ಹಾಂ ಹಾಂ, ಫೈಟ್ ಓಹೋ. ಗೋಲ್ ನೇಮ್ ತೆಲುಗು ನೇಮ್ ಗೋಲಾಕೊಂಡ, ಹಿಂದಿ ನೇಮ್ ಗೋಲ್ಕೊಂಡ. ಗೋಲ್ ಮೀನ್ಸ್ ರೌಂಡ್, ಗೋಲ್ ಮೀನ್ಸ್ ರೌಂಡ್ ಹಿಲ್, ಸಪೋರ್ಟ್ ಹಿಲ್. ಓಕೆ, ಕೊಂಡ ಅಂದ್ರೆ ಹಿಲ್. ಇದು ಫೋರ್ಟ್ ಜೋ ಬನಾಯ ನಾ. ಹಾಂ ಹಾಂ ಹಾಂ, ಊಪರ್ ಸೆ ನೀಚೆ ಬನಾಚೆ ಬನಾಚೆ ನೀಚೆ ಸೆ ಊಪರ್ ನೆಗೆ. ಓ, ಊಪರ್ ಸೆ ನೀಚೆ ಆಯಾ ಬನಾ. ಫಿಲ್ಮ್ ಶೂಟಿಂಗ್ ಕೂಡ ನಡೆದಿರಬಹುದು ಫ್ರೆಂಡ್ಸ್ ಇಲ್ಲಿ, ಬಟ್ ತುಂಬ ಚೆನ್ನಾಗಿದೆ. ಬಟ್ ಮೇಲಿಂದ ಕೆಳಗಡೆ ಮಾಡ್ಕೊಂಡು ಬಂದಿದ್ದಾರಂತೆ. ಅವ್ರು ಹೇಳಿದ ಪ್ರಕಾರ ಮೊದಲು ಇದು ಹಿಂದೂ ರಾಜ ಅವರು ಕಟ್ಟಿಸಿದ್ದು ಕಾಕತಯ್ಯ ಅಂತ ಹೇಳ್ಬಿಟ್ಟು, ಅದಾದಮೇಲೆ ಕುತುಬ್ ಶಾಹಿ ಡೈನಾಸ್ಟಿ ಅವ್ರು ಬಂದ್ಬಿಟ್ಟು ಇಲ್ಲಿ ಅದನ್ನು ಮತ್ತೆ ಹೊಡೆದ್ಬಿಟ್ಟು ಕಲ್ಲಲ್ಲಿ 62 ಇಯರ್ಸ್ ಇದನ್ನು ಕಟ್ತಾರಂತೆ ನೋಡಿ. ಆವಾಗಿನ ಕಾಲದಲ್ಲಿ ಎಷ್ಟು ಕಮಿಟ್ಮೆಂಟು, ಯಾವ ಥರ ಇದನ್ನು ಕಟ್ಟಿದ್ದಾರೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಂ, ಓಹೋ ಹೋ ಹೋ, ಇದೇನಿದು ರೈಟ್ ಸೈಡಲ್ಲಿ ಕಾಣಿಸ್ತಾ ಇರೋದು ವಾಟರ್ ಟ್ಯಾಂಕ್ ಇಲ್ಲ ನೋಡಿ, ವಾಟರ್ ಟ್ಯಾಂಕ್ ಕೂಡ ಮಾಡಿದ್ದಾರೆ ಆವಾಗಿನ ಕಾಲದಲ್ಲಿ. ಏನಂತಾರೆ ಕಲ್ಯಾಣಿ. ಹ್ಮ್, ಸೊ ನೀರ್ ಸ್ಟೋರೇಜ್. ಯಾ ಚರ್ಕಾ ಗುಮಾನ ಸೆ ಜಾತಾ ತಾ ಕೆ ಊಪರ್. ನೋಡಿ, ಲೈಮ್ ಸ್ಟೋನ್ ಅಲ್ಲಿ ಅವರು ಪೈಪ್ಗಳನ್ನ ಮಾಡಿದ್ದಾರೆ. ಇಲ್ಲಿಂದ ಪಂಪ್ ಕೆರೆ, ಅದರಿಂದ ಪಂಪ್ ಮಾಡಿದ್ರೆ ಮೇಲೆ ಹೋಗ್ತಿತ್ತಂತೆ ಸರ್. ಚರ್ಕದ ಹೇಗಿದೆ ನೋಡಿ, ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ವಾಲ್ ಬ್ಯಾಕ್ ಸೈಡ್, ಸೆಕೆಂಡ್ ಟ್ಯಾಂಕ್, ಥರ್ಡ್ ಟ್ಯಾಂಕ್, ಫೋರ್ತ್ ಟ್ಯಾಂಕ್. ಓಹೋ, ವಾಲ್ ಬ್ಯಾಕ್ ಸೈಡ್ ಸೆಕೆಂಡ್ ಟ್ಯಾಂಕ್, ಫಿರ್ ಥರ್ಡ್ ಟ್ಯಾಂಕ್, ಫಿರ್ ಫೋರ್ತ್ ಟ್ಯಾಂಕ್. ವಾಸೆ ವಾಟರ್ ಆಯ್ತಾ ರಾಣಿ ಪ್ಯಾಲೇಸ್ ಮೇ ವಾ ಘೋಡೆ ಕೋ ಪಾನಿ ಪಿಲಾ ಕೇ ಚೆಕಪ್ ಕರ್ತೆ ಹೈ, ಪಾನಿ ಮೇ ಜ಼ಹರ ಹೈ ಯಾನೇ ಬೋಲ್ತೆ. ಓಹೋ, ಪಾನಿ ಮಹಲ್ ಮೇ ಆಯೇಗಾ, ಐಸಾ ನಾ ಜಾಯೇಗಾ. ದೇಖಿಯೇ ವೋ ಕುತುಬ್ ಶಾಹಿ ಟೂ ಮೇ, ಕುತುಬ್ ಶಾಹಿ ಟೂ, ಕುತುಬ್ ಶಾಹಿ ಟೂ. ಹಾಂ 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 ಅಷ್ಟು ಸರಿ ಕಾಣಿಸ್ತಿಲ್ಲ ಅಂತ ಕಾಣುತ್ತೆ ಕ್ಯಾಮ್ರಾದಲ್ಲಿ. ಸೊ ಸತ್ತೋಗಿರೋರ್ಗೆಲ್ಲ ಇಲ್ಲಿ ಟೋಮ್ ತರ ಮಾಡ್ಬಿಟ್ಟು ಅಲ್ಲಿ ಸಮಾಧಿ ತರ ಮಾಡ್ಬಿಟ್ಟು ಇರ್ತಾ ಇದ್ರಂತೆ. ಮೇನ್ ಗೇಟ್ಸ್ ಎಂಟ್ರಿ ನಗರ ಈಗ. ದಿಸ್ ಅನದರ್ ವೇ, ಸತ್ತೋದ್ರೆ ಡೆಡ್ ಇಫ್ ಕಿಂಗ್ ಇಸ್ ಡೆಡ್. ದಿಸ್ ಅನದರ್ ವೇ ಯಾರ್ ಅಂಡರ್ಗ್ರೌಂಡ್ ಟನೆಲ್ ಅಬಿ ಒನ್ ಕಡೆ ಇದೆ ಕ್ಲೋಸ್. ಅಚ್ಚಾ, ಓಕೆ. ಇಲ್ಲೊಂದು ಇದು ಇಲ್ಲಿ ಕಾಣಿಸ್ತಿದೆ ನೋಡಿ, ರೂಮ್ ತರ. ಇದು ಅಂಡರ್ಗ್ರೌಂಡ್ ರೋಡ್ ಇದ್ದಂತೆ. ಇನ್ ಕೇಸ್ ರಾಜ ಸತ್ತೋದ್ರೆ ಅಲ್ಲಿಂದ ತಗೊಂಡೋಗಿ ಅಲ್ಲಿ ಮುಂದೆ ಕಾಣುತ್ತಿರೋ 7th ಟೋಮಲ್ಲಿ ಅವ್ರನ್ನ ಶವ ಸಂಸ್ಕಾರ ಮಾಡ್ತಾ ಇದ್ರಂತೆ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆವಾಗಲೇ ಹೇಳ್ದಂಗೆ ಈ ಚರಕ ಇಲ್ಲಿ ಇಟ್ಬಿಟ್ಟು ಇಲ್ಲಿಂದ ವಾಟರ್ ಪಂಪ್ ಮಾಡ್ತಾ ಇದ್ರು ಅಂತ ನೋಡಿ ತೋರಿಸಿದೆ ನೋಡಿ. ಇದು ಹಿಂಗಡೆಗೆ ಬ್ಯಾಕ್ ಸೈಡ್ ಟ್ಯಾಂಕ್ ಕೂಡ ಇದೆಯಂತೆ. ಮನೆ ಮೇಲೆ ಹೋಗೋಣ. ಇದು 3rd ವಾಟರ್ ಟ್ಯಾಂಕ್ ಅಂತೆ ನೋಡಿ. ಇಲ್ಲಿ ಇನ್ ಕೇಸ್ ಎನಿಮೇಸ್ ಏನಾದ್ರು ಅದನ್ನು ಮೀರಿ ಬಂದರು ಅಂದರೆ ಇಲ್ಲಿ ಪಾಯ್ಸನ್ ಹಾಕ್ಬಿಟ್ಟು ಬಿಡ್ತಿದ್ರಂತೆ. ಇವು ಎನಿಮೀಸು ಪಾಯ್ಸನ್ ಕುಡಿದ್ಬಿಟ್ಟು ಸತ್ತೋಗಲಿ ಅಂತ.
ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡೋದಿಕ್ಕೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ನಿಜವಾಗ್ಲೂ ಇದು ಒಂದು ಮಸ್ಟ್ ಸೀ ಪ್ಲೇಸ್ ಅಂತ ಹೇಳಬಹುದು ಇಲ್ಲಿ ತುಂಬಾ ಮೂವಿ ಶೂಟಿಂಗ್ ನಡೆಯುತ್ತಿದೆ ಇಲ್ಲಿ ನಾವು ಮಗದಿರ ಫಿಲ್ಮ್ ದು ಒಂದು ಸಾಂಗ್ ಶೂಟಿಂಗ್ ನಡೆಯುತ್ತಿದೆ ಆಮೇಲೆ ಸಲ್ಮಾನ್ ಖಾನ್ ದು ತೇರನಾಮ್ ಇಲ್ಲಿ ಒಂದು ಜೈಲ್ ಸೀನ್ ಬರುತ್ತೆ ಗೊತ್ತಾ ಅವನು ಹುಚ್ಚಾಗಿ ಸಾರಿ ಹಾಸ್ಪಿಟಲ್ ಇರ್ತಾನೆ ಗೊತ್ತಾ ಆ ಮೂವಿನೂ ಇಲ್ಲೇ ಶೂಟಿಂಗ್ ಮಾಡಿರೋದು ಆಮೇಲೆ ಸಿಂಗಲ್ ಮಿಟನ್ಸ್ದು ಅಲ್ಲಿ ಒಂದು ಕುಚ್ತೋ ಹೂವಾ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಇದೆ ಅಜಯ್ ದೇವಗನ್ ಮತ್ತು ಕರೀನಾ ಕಪೂರ್ ಡ್ಯಾನ್ಸ್ ಮಾಡ್ತಾರೆ ಅದು ಕೂಡ ಇಲ್ಲೇ ಶೂಟಿಂಗ್ ನಡೆದಿರೋದು ಅಷ್ಟೇ ಅಲ್ಲ ತುಂಬ ಲ್ಯಾಂಗ್ವೇಜಸ್ ಮೂವಿ ಶೂಟಿಂಗ್ ಇಲ್ಲಿ ನಡೆದಿದೆ ಮತ್ತು ನಡೀತಾನೆ ಇರುತ್ತಂತೆ ಈ ಜಾಗದಲ್ಲಿ ಸೊ ನೋಡಿದ್ರೆ ಫ್ರೆಂಡ್ಸ್ ಇದು ರಾಮದಾಸ್ ಜೈಲು ಅವರು ಮೊದಲು ಇಲ್ಲಿ ತಹಸೀಲ್ದಾರ್ ಆಗಿದ್ರಂತೆ ಅವರು ಬಂದ್ಬಿಟ್ಟು 6 ವರ್ಷ ಅವರು ದುಡ್ದಿರೋ ದುಡ್ಡನ್ನು ಏನು ಯಾರಿಗೂ ಗೊತ್ತಿಲ್ಲದಂಗೆ ಅವರು ಒಂದು ಮದ್ರಾಸಲ್ಲಿ ಒಂದು ಥರ ಇದು ವಿಷಯ ಬಂದ್ಬಿಟ್ಟು ರಾಜನಿಗೆ ಗೊತ್ತಾಗಿ ಆಮೇಲೆ ಅವ್ರಿಗೆ ಇಲ್ಲಿ ಏನು ಪ್ರಿಸನ್ಗೆ ಇಟ್ಟಿದ್ರಂತೆ ಜೈಲಿಗೆ ಹಾಕಿದ್ರಂತೆ ಸೊ ಅದಕ್ಕೆ ಇದನ್ನು ರಾಮದಾಸ್ ಜೈಲ್ ಅಂತ ಕರೀತಾರೆ ಸುಮಾರು 12 ವರ್ಷ ಅವರು ಈ ಜೈಲಲ್ಲಿದ್ದರಂತೆ ಸೊ ಅವ್ರು ಜೈಲಲ್ಲಿರೋ ಟೈಮಲ್ಲಿ ನೋಡಿ ಹಿಂಗಿದೆ ಜೈಲು ಈ ಮೇಲ್ಗಡೆ ಇರೋ ಹೋಲಿಂದ ಅವ್ರು ಊಟ ಕೊಡ್ತಾ ಇದ್ರಂತೆ ಆ ಕಡೆ ಒಂದು ಹೋಲ್ ಇದೆ ಅದರಿಂದ ಗಾಳಿ ಬರ್ತೈತಂತೆ ಈ ಎಂಟ್ರೆನ್ಸ್ ಕ್ಲೋಸ್ ಆಗಿತ್ತಂತೆ ಅವಾಗ ಸೊ ಕಂಪ್ಲೀಟ್ಲಿ ಒಂಥರ ಡಾರ್ಕ್ ಜೈಲಿದು ಸೊ ಅವರು ಅಲ್ಲಿ ಇರೋವಂಥ ಟೈಮಲ್ಲಿ ಈ ಒಂದು ಮೂರ್ತಿನ ಕೆತ್ತನೆ ಮಾಡ್ತಾರೆ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಮೂರ್ತಿ ನಿಮಗೆ ಅವರು ಕಲ್ಲಲ್ಲೇ ಇದೊಂದು ದೇವ್ರದ ವಿಗ್ರಹ ಕೆತ್ತನೆ ಮಾಡಿರ್ತಾರೆ ಸೊ ಅದೇ ಈ ಒಂದು ರಾಮದಾಸ್ ಜೈಲಿನ ಒಂದು ಸ್ಪೆಷಾಲಿಟಿ ಯಾಕೆ ಗೋಲ್ಕೊಂಡ ಅಂತ ಕರೀತಾರೆ ಕೊಂಡ ಅಂದರೆ ತೆಲುಗುಲ್ಲಿ ಬಂದುಬಿಟ್ಟು ಬೆಟ್ಟ ಫೋರ್ಡ್ ಕೋಟೆ ಅಂತ ಮತ್ತು ಗೋಲ್ ಅಂದರೆ ಏನೋ ರೌಂಡ್ ಶೇಪ್ ಅಂತ ಸೊ ಈಗ ನಿಮಗೆ ಗೊತ್ತಾಗಿರ್ಬೋದು ಇದಕ್ಕೆ ಯಾಕೆ ಗೋಲ್ಕೊಂಡ ಫೋರ್ಟ್ ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು ಇದು ಇದ್ರದ್ದು ರೀಸನ್ನು ಫ್ರೆಂಡ್ಸ್ ಇವಾಗ ನಾವು ಆಲ್ಮೋಸ್ಟ್ 1 ಕಿಲೋಮೀಟ್ರಷ್ಟು ಮೇಲೆ ನಡ್ಕೊಂಡು ಬಂದಿದ್ದೀವಿ ಓಹ್ ಇದು ಮೇಲೆ ಏನು ನೋಡ್ತಾ ಇದ್ದಾರೆ ಇದೇ ಬಂದುಬಿಟ್ಟು ರಾಜಾರಾಣಿ ಕೋಟೆ ಇದು ಕೆಳಗಡೆ ನಾವು ತೋರಿಸಿದ್ನಲ್ಲ ಈ ಜಾಗ ಈ ಕ್ಲಾಪ್ಸ್ ಹೊಡಿತಾ ಇದ್ದ ಮರ ನಿಂತ್ಕೊಂಡು ಎಂಟ್ರೆನ್ಸಲ್ಲಿ ಈ ಒಂದು ಸೌಂಡು ಇಲ್ಲಿ ರಾಜ ಮತ್ತು ರಾಣಿಗೆ ಇದು ಕೇಳಿಸ್ತಾ ಇತ್ತಂತೆ ಅಲ್ಲಿಂದ ಕ್ಲಾಪ್ ಮಾಡಿದ್ರೆ ಸೊ ಯಾವ ಥರ ಒಂದು ಅಕೌಸ್ಟಿಕ್ ಸಿಸ್ಟಮ್ನ ಇವರು ಇಂಟೆಲಿಜೆನ್ಸ್ನ ಯೂಸ್ ಮಾಡಿ ಈ ಕೋಟೆನ ಕಟ್ಟಿದ್ದಾರೆ ಅಂತ ಜಸ್ಟ್ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಕೋಟೆ ನಿಜವಾಗ್ಲೂ ಮಿಸ್ಟೀರಿಯಸ್ ಹೌದಾ ಅಲ್ವಾ ನೀವೇ ಹೇಳಿ ಇಲ್ಲಿ ರಾಜ ಕುತ್ಕೊಂತ ಎಲ್ಲಿ ಅಲ್ಲಿ ರಾಣಿ ಹಾಂ 500 ಸಾಲ ಓಹೋ ಫ್ರೆಂಡ್ಸ್ ಇದನ್ನು 1867 ಔರಂಗಜೇಬ ಇದನ್ನು ಕ್ಯಾಪ್ಚರ್ ಮಾಡ್ತಾರೆ ಈ ಕೋಟೆ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಈ ಕೋಟೆ ಬಂದ್ಬಿಟ್ಟು 7 ಸುತ್ತಿದೆಯಂತೆ ಈ ಕೋಟೆ ಇದ್ರದ್ದು ಬೌಂಡ್ರಿ ಎಲ್ಲ ಇವಾಗ ಡೆಸ್ಟ್ರೋ ಆಗಿದೆ ಈ ಇಲ್ಲಿಂದ ಕಾಣಿಸಲ್ಲ ನೋಡಿ ಈಗ ಇಷ್ಟು ಮಾತ್ರ ನೋಡ್ಬೋದು ಅವನು ಔರಂಗಜೇಬ ಆಳ್ವಿಕೆ ಮಾಡಿದ್ಮೇಲೆ ಇದು ಹೋಗೋ ಟೈಮಲ್ಲಿ ಸುಮಾರು 8 ಮಂತ್ಸ್ 9 ಡೇಸ್ನ ಇದನ್ನು ಡೆಸ್ಟ್ರಾಯ್ ಮಾಡಿ ಹೋಗ್ತಾರಂತೆ ಮತ್ತೆ ಯಾರು ಬರಬಾರ್ದು ಅಂತ ಹೇಳಿಬಿಟ್ಟು ಪರ್ದಾ ಸಿಸ್ಟಮ್ ರಾಣಿ ಕಾ ಡ್ರೆಸಿಂಗ್ ರೂಮ್ ರಾಣಿ ಗುಲಾಬ್ ಕೆ ಪಾನಿ ಸೇ ಮೊಹಾ ಜಾಗೆ ಆಪ ಮೇಕಪ್ ಕರ್ತೇ ಓ ಟೈಮ್ ಪೆ ರೂಸ್ ವಾಟರ್ ವಾಪೆ ಬೆಡ್ರೂಮ್ 360 ಬೆಡ್ರೂಮ್ ಪೂರ ಔರಂಗಜೇಬ ಪೂರ ಡ್ಯಾಮೇಜ್ ಕರ್ದಿ ರಾಣಿ ಕಾ ಟೈಮ್ ರಾಣಿ ಕಾ ಮೇಕಪ್ ರೂಮ್ ಇದು ನೋಡಿ ರಾಣಿಯವ್ರದ್ದು ಮೇಕಪ್ ರೂಮ್ ಇತ್ತಂತೆ ಇಲ್ಲಿ ಇಲ್ಲಿ ಮುಂದೆ ಇದು ಏನು ಕಾಣಿಸ್ತಾ ಇದೆ ನೀರಿಂದು ಇಲ್ಲಿ ರೋಸ್ ವಾಟರನ್ನು ಆಡ್ತಾ ಇದ್ರಂತೆ ರಾಣಿಯವರು ಬಂದುಬಿಟ್ಟು ರೋಸ್ ವಾಟ್ರಲ್ಲಿ ಮುಖ ನೋಡ್ಕೊಳ್ತಾ ಇದ್ರಂತೆ ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಇದು ಬಂದುಬಿಟ್ಟು ಅವ್ರದ್ದು ಮೇಕಪ್ ಸೆಟ್ನ ಇಡೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಜಾಗ ನೋಡಿ ಕಾಣಿಸ್ತಾ ಇದೆ ಸಖತ್ತಾಗಿ ಮಾಡಿದ್ದಾರೆ ತುಂಬ ಏನೋ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಈ ಒಂದು ಆರ್ಕಿಟೆಕ್ಟ್ನ ನಾವು ನಿಜವಾಗ್ಲೂ ಮೆಚ್ಚಲೇಬೇಕು ಔರಂಗಜೇಬ್ ಹೋಗೋಕ್ಕಿಂತ ಮೊದಲು ಇದನ್ನೆಲ್ಲ ಡ್ಯಾಮೇಜ್ ಮಾಡಿ ಹೋಗಿದ್ದಾನಂತೆ ನೋಡಿ
ಡ್ಯಾಮೇಜ್ ಮಾಡಿದ ಮೇಲೂ ಕೂಡ ಇಷ್ಟು ನಮಗೆ ಕಾಣಕ್ಕೆ ಸಿಗ್ತಾ ಇದೆ ಅಂದರೆ ಜಸ್ಟ್ ನೀವೇ ಇಮೇಜಿನ್ ನೋಡ್ಕೊಳ್ಳಿ ಅವಾಗ ಎಷ್ಟು ಏನೋ ಭಾರತ ಎಷ್ಟು ಸುಂದರವಾಗಿರ್ಬೋದು ಇತ್ತು ಅನ್ನೋದನ್ನು ಮರಾಠಿ ರಾಜಾಖಾನ ಬನೇಗ ये फाउंटेन ये रानी का पैलेस वो जो आर्च है ना दीवार के पास पे दिया जला के हीरा रखे हीरा डायमंड कहाँ पे वो आर्च में अच्छा अच्छा वो आर पे हाँ हाँ दिया जला के हीरा हीरे से पूरे महल में लाइट डायमंड से सो डायमंड अलिड़ता है तो अलिंद दीप बेलकता है दीप दिंद इडी पैलेस की बेलक बरता है लाइट बरता है ಅಲ್ಲಿ ರಾಣಿ ರಾಣಿ ಕೂತ್ಕೊಳ್ತಾ ಇದ್ರು ಇಲ್ಲಿ ಯಾಪೆ ತಾರಾಮತಿ ಪ್ರೇಮಮತಿ ಪ್ರೇಮಮತಿ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರಂತೆ ಅಯ್ಯೋ ಕ್ಯಾ ಮತಲಬ್ ಮಗಧೀರಾ ಶೂಟಿಂಗ್ ಯಾಪೆ ಹುವಾ ಹೈ ಕ್ಯಾ ಕ್ಯಾ ಸಾಂಗ್ ಸಾಂಗ್ ಶೂಟಿಂಗ್ ಯಾಪೆ ಹುವಾ ಹೈ ಓಕೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಹೆಂಗಿದೆ ವ್ಯೂ ಇದು ಇಲ್ಲೆಲ್ಲ ರಾಣಿಯವ್ರು ಕೂತ್ಕೊಳ್ತಾ ಇದ್ರಂತೆ ಇಲ್ಲಿ ಅಲ್ಲೇನು ನೀವು ಜಾಗ ನೋಡ್ತಾ ಇದ್ದೀರ ಅಲ್ಲಿ ಡೈಮಂಡ್ ಸಿಕ್ಬಿಟ್ಟು ಅಲ್ಲಿ ದೀಪ ಬೆಳಗ್ತಾ ಇದ್ರು ಅಂತ ಹೇಳೋದನ್ನೆಲ್ಲ ನೋಡಿ ಎಷ್ಟು ಸಖತ್ತಾಗಿ ಹೋಗೋಣ ಬನ್ನಿ ಸ್ವಲ್ಪ ಒಳಗಡೆ ಇಸ್ಲಾಂ ಡಿಸೈನ್ ಹಲೋ ಬೋಲೇಂಗೆ वहाँ से हेलो बोलो उनको सर कान लगाओ कान वन कान कान दो फोन कान वहाँ से बोलो हेलो बोलो चीनी हेलो चीनी कह रहे थे यार भाई हाँ वो बोले थे हेलो बोलो और बोलो कान 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 हाँ बोलो हेलो हेलो चीनी कह रहे थे यार हाँ कह रहे थे यार नहीं दासी दासी आ रहे हैं सर्वेंट्स सर्वेंट्स ओ ओके ओ दिवा सो ಗೋಡೆಗಳಿಗೂ ಕಿವಿ ಇರುತ್ತೆ ಅಂತಾರಲ್ಲ ನೋಡಿ ಅದಕ್ಕೆ ಇದು ಎಕ್ಸಾಂಪಲ್ ಇಲ್ಲಿ ಗೋಡೆಗಳಿಗೆ ಕಿವಿ ಇದೆ ಕೆಳಗಡೆ ಮಾತಾಡಿದ್ರೆ ಮೇಲ್ಗಡೆ ಕೇಳಿಸುತ್ತೆ ನೋಡಿ ಇಲ್ಲಿ ರಾಜರು ಇರ್ತಾರಂತೆ ಸೊ ರಾಜರು ಮೇಲ್ಗಡೆ ಕೇಳಿಸ್ಕೊತಾ ಇದ್ರಂತೆ ಸರ್ವೆಂಟ್ಸ್ ಏನಾದ್ರು ಮಾತಾಡಿದ್ರೆ ಇಲ್ಲಿಂದ ರಾಜರುಗಳಿಗೆ ಕೇಳಿಸ್ತಾ ಇತ್ತಂತೆ ಸಖತ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಟೆಕ್ನಾಲಜಿಕಲ್ ಆಗಿದೆ ಅಲ್ವಾ ಅದಕ್ಕೆ ಈ ಗೋಲ್ಕೊಂಡ ಫೋರ್ಟ್ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ದು हाँ इसी को मैं बोल रहा था इसी को मैं वेट कर रहा था हाँ हाँ राजा को नाइफ लेकर अटैक करेगा ये बॉल है तो कि गिर जाएगा ऊपर नहीं पहुंचेगा साइड में रानी रानी पर्दे में ना पर्दा सिस्टम आप पीछे जाओ रानी नजर लेंगे वो भी राजा इसको हाँ से राजा आपने को देखेगा और यहाँ से राजा को ना देखेगा क्या ये कपड़े का सोना है सर ಹೆಂಗ್ ಬರುತ್ತೆ ನೋಡಿ ಬಿಕಾಸ್ ಆಫ್ ದಿಸ್ ಡೈಮಂಡ್ ಕಟಿಂಗ್ ಮಾಡಿದಾರಲ್ಲ ಈ ಡಿಸೈನ್ ಇಂದ ನೋಡಿ ಇಲ್ಲಿ ಎನಿಮೀಸ್ ಏನಾದರೂ ರಾಜನ್ಗೆ ಅಟ್ಯಾಕ್ ಮಾಡೋದಕ್ಕೋಸ್ಕರ ನೈಫ್ ತೆಗೆದ್ರೆ ಅಥವಾ ಖಡ್ಗ ತೆಗೆದ್ರೆ ಅಲ್ಲಿ ಕೂತಿರೋಂಥ ಒಬ್ಬ ರಾಜನಿಗೆ ಇದು ಕಾಣಿಸ್ತಾ ಫೀಲ್ ಆಗಿ ಗೊತ್ತಾಗ್ತಿತ್ತಂತೆ ಸೌಂಡ್ ಗೊತ್ತಾಗ್ತಿತ್ತಂತೆ ಅದಕ್ಕೆ ಆ ಒಂದು ರೀಸನಿಂದ ಇದು ಮಾಡ್ತಿದ್ರೆ ಸೊ ಅದು ಮಾಡಿದ್ಮೇಲೆ ನೋಡಿ ಪಕ್ಕದಲ್ಲಿ ರಾಣಿ ಕೂತ್ಕೊತಾ ಇದ್ರಂತೆ ರಾಜ ಈ ಕಡೆ ಕೂತ್ಕೊಳ್ತಾ ಇದ್ರಂತೆ ಇನ್ ಕೇಸ್ ನೋಡಿ ಇನ್ ಕೇಸ್ ಇಲ್ಲಿ ಅಲ್ಲಿ ನಿಂತರೆ ಬರೀ ರಾಜ ಮಾತ್ರ ಕಾಣಿಸ್ತಾರೆ ಮುಂದೆ ಬಂದರೆ ಮಾತ್ರ ರಾಣಿ ಕಾಣಿಸ್ತಾರೆ ಇನ್ ಕೇಸ್ ರಾಣಿ ಏನಾದ್ರು ರಾಣಿನ ದಾಟಿ ಮುಂದೆ ಬಂದರೆ ಮುಂದೆ ಅಲ್ಲಿ ಕತ್ತಿ ಇತ್ತಂತೆ ಕತ್ತಿಯನ್ನು ತೆಗೆದುಬಿಟ್ಟು ಅಲ್ಲಿ ಕೈದಿಗಳ ಕತ್ತಿನ ಕತ್ತರಿಸ್ತಾ ಇದ್ರಂತೆ ಸೊ ಇದು ನೋಡಿ ಸೌಂಡ್ ಬರ್ತಾ ಇದೆ ಸೊ ಇಲ್ಲಿ ಇದು ಒಂಥರ ಹೆಂಗೆ ಅಂದರೆ ಕೋರ್ಟ್ ಇದ್ದಂಗಂತೆ ಇಲ್ಲಿ ನೋಡಿ ಸೌಂಡ್ ಮಾಡ್ತಾರೆ ಇವರು ಮಾಡು ಸೌಂಡ್ ನೋಡೋಣ ನೋಡಿ ಇಷ್ಟು ಸಣ್ಣ ಸೌಂಡ್ ಕೂಡ ಒಂದು ಸ್ಮಾಲ್ ಸೌಂಡ್ ಕೂಡ ಇಲ್ಲಿ ಏನೋ ಡಿಟೆಕ್ಟ್ ಆಗಿ ಅವರು ಇನ್ನು ಫೈಂಡ್ ಔಟ್ ಮಾಡ್ತಾಯಿದ್ರಂತೆ ಇದು ಒಂಥರ ಏನೋ ಗುಡ್ ಟೆಕ್ನಾಲಜಿ ಇದು ಟೋಟಲಿ ಒಂದು ಕೋರ್ಟ್ ಥರ ಇದು ನೋಡ್ಬೋದು ಫ್ರೆಂಡ್ಸ್ ಇದು ಕೋರ್ಟ್ ಅಂತ ಕೋರ್ಟ್ ಥರ ಅಂತ ಇದು ಆ್ಯಕ್ಚುಲಿ ಎಷ್ಟು ಕತ್ಲು ಇದೆ ನೋಡಿ ಇಲ್ಲಿ ಯಾ ಸಬ್ ಕ್ಯಾ ಓದದ ಯಾ ಬೇಬಿ ರಾಣಿ ಮೇಲ್ ಓಕೆ ಇಲ್ಲೆಲ್ಲ ರಾಣಿ ಅಂದ್ರೆ ಇರ್ತಾ ಇದ್ರಂತೆ ನೋಡಿ ವಾಟರ್ ಪಾಯಿಂಟ್ಸ್
जमाने में एक में से गरम पानी हो 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 हॉट वाटर कोल्ड वाटर नोड़ी इले हॉट वाटर कोल्ड वाटर पाइप से आग लगाते उधर से पानी गरम करके छोड़ेगा चरखे से पानी है गीजर सिस्टम हां हां नोड़ी अंदर स्मॉल होल हां 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 वहां पे फायर करेगा फायर ओके वहां से वाटर आएगा नोड़ी इले इंदा बेंकी हाकदरे मेले इंदा नीर काद बिटो इले इंदा बिसी नीर बरता इतंत ಲೈಮ್ ಸ್ಟೋನ್ ಇಂದ ಮಾಡಿರ್ತಕ್ಕಂಥ ಒಂದು ಪೈಪು ಹಾಟ್ ವಾಟರ್ ಸಿಸ್ಟಮ್ ನೋಡಿ ಅವಾಗಲೇ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಒಂದು ಸೆಕೆಂಡ್ ಪೈಪ್ ಎಲ್ಲ ಅಷ್ಟು ಡ್ಯಾಮೇಜ್ ಆಗಿದೆ ಬಟ್ ಇನ್ನೂ ಅಟ್ಲೀಸ್ಟ್ ಅದರದ್ದು ಕುರುಹುಗಳು ಇನ್ನೂ ಇದೆ ನೋಡ್ಬೋದು ಇದೆ ಆ ಪೈಪ್ಗಳು ಈ ರಾಣಿ ಮಹಲ್ ತುಂಬ ಅದ್ಭುತವಾಗಿ ಏನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಈ ರಾಣಿ ಮಹಲ್ನ ನಮ್ಮ ಗೈಡ್ ಇಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ನೋಡೋಣ ಗೈಡ್ ಎಲ್ಲ ಹೇಳ್ತಿದ್ದಾರೆ ಅಲ್ಲಿ ಹೋಗ್ತಾ ಇದ್ದೀವಿ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ನಮಗೆ ಗೊತ್ತಾಗ್ತಾ ಇದೆ ಓ ಹಾರ್ಡ್ ವಾಟರ್ ಕೂಲ್ ವಾಟರ್ ಮಿಕ್ಸಿಂಗ್ ಓರಾ ಹಾ ಹಾ ಮೇ ಧಾನೆ ಮೇ ಜಾಗಾ ಕಹಾ ಪೆ ಕಾ ರಸ್ತಾ ಹೈ ಕ್ಯಾ ಕ್ಯಾ ರಾಣಿ ಬಾಟಪ್ ಯಾ ಸೇ ದಾಸಿ ಲಾ ಕೇ ಇದ ರಾಣಿ ಕೋ ಧಾನೆ ಕೇ ಲಿಯೆ ರಾಣಿ ಕಾ ಬಾಟಪ್ ಹಾ ಧಾನೆ ಕೇ ಜಾಗಾ ಹಾ ಹಾ ಯೇ ರಾಜಾ ಟಾಯ್ಲೆಟ್ ಕಿಂಗ್ ಟಾಯ್ಲೆಟ್ ओके ये राजा टॉयलेट इज राइट रानी का सब बेडरूम ये बा रानी का बेडरूम था हां ऐसा बेडरूम था ऊपर ओके ओ ऐसा बनाया होगा जस्ट इमेजिन ಮಾಡ್ಕೊಳ್ಳಿ ರಾಣಿ ಇಲ್ಲಿಂದ ಬರ್ತಾ ಇದ್ರಂತ ಸ್ನಾನ ಮಾಡೋದಕ್ಕೋಸ್ಕರ ಈಗಿನ ಕಾಲದಲ್ಲಿ ಯಾರು ಈ ತರ ಏನೋ ಲೈಫ್ ನ ಹೀಲ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಬಿಡಿ ನೋಡಿ ಇದು ಕೂಡ ಒಂದು ಸ್ಮಾಲ್ ವಾಟರ್ ತರ ಬಾತ್ರೂಮ್ ತರ ರಾಣಿ ಮಹಲ್ ನೋಡಿ ಎಷ್ಟು ಅದ್ಭುತವಾಗಿದೆ ತುಂಬ ಅದ್ಭುತವಾಗಿದೆ ಫ್ರೆಂಡ್ಸ್ ಸೌಂಡ್ ಗೊತ್ತಾಗ್ತೈತಂತೆ ಅದಕ್ಕೆ ಆ ಒಂದು ರೀಸನ್ನಿಂದ ಇದು ಮಾಡ್ತಿದ್ದಾರೆ ಸೊ ಅದು ಮಾಡಿದ್ಮೇಲೆ ನೋಡಿ ಪಕ್ಕದಲ್ಲಿ ರಾಣಿ ಕೂತ್ಕೊತ ಇದ್ರಂತೆ ರಾಜ ಈ ಕಡೆ ಕೂತ್ಕೊಳ್ತಾ ಇದ್ರಂತೆ ಇನ್ ಕೇಸ್ ನೋಡಿ ಇನ್ ಕೇಸ್ ಇಲ್ಲಿ ಅಲ್ಲಿ ನಿಂತರೆ ಬರೀ ರಾಜ ಮಾತ್ರ ಕಾಣಿಸ್ತಾರೆ ಮುಂದೆ ಬಂದರೆ ಮಾತ್ರ ರಾಣಿ ಕಾಣಿಸ್ತಾರೆ ಇನ್ ಕೇಸ್ ರಾಣಿ ಅಂದರೆ ರಾಣಿನ ದಾಟಿ ಮುಂದೆ ಬಂದರೆ ಮುಂದಗಡೆ ಅಲ್ಲಿ ಕತ್ತಿ ಇತ್ತಂತೆ ಕತ್ತಿಯನ್ನು ತೆಗೆದುಬಿಟ್ಟು ಅಲ್ಲಿ ಕೈದಿಗಳ ಕತ್ತಿನ ಕತ್ತರಿಸ್ತಾ ಇದ್ರಂತೆ ಸೊ ಇದು ನೋಡಿ ಸೌಂಡ್ ಬರ್ತಾ ಇದೆ ಇದು ಒಂಥರ ಹೆಂಗೆ ಅಂದರೆ ಕೋರ್ಟ್ ಇದ್ದಂಗಂತೆ ಇಲ್ಲಿ ನೋಡಿ ಸೌಂಡ್ ಮಾಡ್ತಾರೆ ಇವರು ಮಾಡು ಸೌಂಡ್ ನೋಡೋಣ ನೋಡಿ ಇಷ್ಟು ಸಣ್ಣ ಸೌಂಡ್ ಕೂಡ ಒಂದು ಸ್ಮಾಲ್ ಸೌಂಡ್ ಕೂಡ ಇಲ್ಲಿ ಏನೋ ಡಿಟೆಕ್ಟ್ ಆಗಿ ಅವರು ಇನ್ನು ಫೈಂಡ್ ಔಟ್ ಮಾಡ್ತಾಯಿದ್ರಂತೆ ಇದು ಒಂಥರ ಏನೋ ಗುಡ್ ಟೆಕ್ನಾಲಜಿ ಇದು ಟೋಟಲಿ ಒಂದು ಕೋರ್ಟ್ ಥರ ಇದು ನೋಡ್ಬೋದು ಫ್ರೆಂಡ್ಸ್ ಇದು ಕೋರ್ಟ್ ಅಂತ ಕೋರ್ಟ್ ಥರ ಅಂತ ಇದೆ ಆ್ಯಕ್ಚುಲಿ ಸಖತ್ತಾಗಿದೆ ಅಲ್ವಾ ಸಖತ್ ನನಗೇನೋ ಸಖತ್ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ ಒಂದೊಂದು ಜಾಗಗಳು ಕೂಡ ಮುಂದೆ ಹಂಗೆ ಮುಂದೆ ಹೋಗೋಣ ಇನ್ನೂ ತುಂಬ ಇದೆ ಇಂಟ್ರೆಸ್ಟಿಂಗ್ ಜಾಗಗಳು ಇದರಲ್ಲಿ ನೋಡೋ ಅಂಥದ್ದು ಕತ್ಲು ಇದೆ ನೋಡಿ ಇಲ್ಲಿ ಯಾ ಸಬ್ ಕ್ಯಾ ಹೋದ ಯಾ ಬೇಬಿ ರಾಣಿ ಮೇಲ್ ಓಕೆ ಇಲ್ಲೆಲ್ಲ ರಾಣಿ ಅಂದ್ರೆ ಇರ್ತಾ ಇದ್ರಂತೆ ನೋಡಿ ಎಲ್ಲ ಕತ್ಲು ಇದೆ ಸರಿ ಕಾಣಿಸ್ತಾ ಇಲ್ಲ ಇಲ್ಲೆಲ್ಲ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನೋಡೋಣ ಬನ್ನಿ ನೋಡಿ ಇಲ್ಲಿ ಹಾಟ್ ವಾಟರ್ ಕೋಲ್ಡ್ ವಾಟರ್ ಪೈಪ್ ಆಗ ಲಗಾತೆ ಉದರ್ ಸೆ ಪಾನಿ ಗರಂ ಕರ್ಕೆ ಛೋಡೇಗಾ ಚರಖೆ ಸೆ ಪಾನಿ ಹೈ ಗೀಜರ್ ಸಿಸ್ಟಮ್ ಹಾ ಹಾ ನೋಡಿ ಅಲ್ಲಿ ಸ್ಮಾಲ್ ಹೋಲ್ ಹಾ 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 ವಾ ಪೆ ಫೈರ್ ಕರೆಗಾ ಫೈರ್ ಓಕೆ ವಾ ಸೆ ವಾಟರ್ ಆಯ್ ನೋಡಿ ಇಲ್ಲಿಂದ ಬೆಂಕಿ ಹಾಕಿದ್ರೆ ಮೇಲಿಂದ ನೀರು ಕಾದ್ ಬಿಟ್ಟು ಇಲ್ಲಿಂದ ಬಿಸಿ ನೀರು ಬರ್ತಾ ಇತ್ತಂತೆ ಲೈಮ್ ಸ್ಟೋನ್ ಇಂದ ಮಾಡಿರ್ತಕ್ಕಂಥ ಒಂದು ಪೈಪು ಹಾಟ್ ವಾಟರ್ ಸಿಸ್ಟಮ್ ನೋಡಿ ಅವಾಗಲೇ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಒಂದು ಸೆಕೆಂಡ್ ಪೈಪ್ ಎಲ್ಲ ಅಷ್ಟು ಡ್ಯಾಮೇಜ್ ಆಗಿದೆ ಬಟ್ ಇನ್ನೂ ಅಟ್ಲೀಸ್ಟ್ ಅದರದ್ದು ಕುರುಹುಗಳು ಇನ್ನೂ ಇದೆ ನೋಡ್ಬೋದು ಇದೆ ಆ ಪೈಪ್ಗಳು ಈ ರಾಣಿ ಮಹಲ್ ತುಂಬ ಅದ್ಭುತವಾಗಿ ಏನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಈ ರಾಣಿ ಮಹಲ್ನ ಓ ಹಾರ್ಡ್ ವಾಟರ್ ಕೂಲ್ ವಾಟರ್ ಮಿಕ್ಸಿಂಗ್ ಓರಾ ಹಾ ಹಾ ಮೇ ಧಾನೆ ಮೇ ಜಾಗಾ ಕಹಾ ಪೆ ಕಾ ರಸ್ತಾ ಹೈ ಕ್ಯಾ ಕ್ಯಾ ರಾಣಿ ಬಾಟಪ್ ಯಾ ಸೇ ದಾಸಿ ಲಾ ಕೇ ರಾಣಿ ಕೋ ಧಾನೆ ಕೇ ಲಿಯೆ ರಾಣಿ ಕಾ ಬಾಟಪ್ ಧಾನೆ ಕೇ ಜಾಗಾ ಹಾ ಹಾ ಯೇ ರಾಜಾ ಟಾಯ್ಲೆಟ್ ಕಿಂಗ್ ಟಾಯ್ಲೆಟ್
ओके ये राजा टॉयलेट रानी का ऐसा बेडरूम ये बा रानी का बेडरूम था हाँ ऐसा बेडरूम था ऊपर ओके ओ ऐसा बनाया ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ರಾಣಿ ಇಲ್ಲಿಂದ ಬರ್ತಾ ಇದ್ರಂತೆ ಸ್ನಾನ ಮಾಡೋದಕ್ಕೋಸ್ಕರ ಈಗಿನ ಕಾಲದಲ್ಲಿ ಯಾರು ಈ ಥರ ಏನೋ ಲೈಫ್ನ ಇಲ್ಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ ನೋಡಿ ಇದು ಕೂಡ ಒಂದು ಸ್ಮಾಲ್ ವಾಟ್ಸಪ್ ಥರ ಬಾತ್ರೂಮ್ ಥರ ರಾಣಿ ಮಹಲ್ ನೋಡಿ ಎಷ್ಟು ಅದ್ಭುತವಾಗಿದೆ ತುಂಬ ಅದ್ಭುತವಾಗಿದೆ ಫ್ರೆಂಡ್ಸ್ कौन सा ये गेस्ट रूम है मेहमानों का गेस्ट रूम है ओके ये ऐसे ओपन है नहीं नहीं दिस ऑल रूफ दिस ऑरेंज डैमेज नो अच्छा यहाँ पे रूम रूफ था हाँ वो दो रूम है ना हाँ 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 नगर बजे नगर ड्रम ड्रम्स बजाता था वहाँ पे वेलकम आता वाला था वेलकम अंदर इल्ली यार तो गेस्ट रूम गेस्ट बंद रहे अली ड्रम ड्रम बारिस्ता इधर इधर पूर्ति गेस्ट रूम आ गया तो ओके पीपल सिटिंग देयर दैट्स अ नो एंट्री पैलेस याद हो एंट्री पहले एंट्री नहीं करते मेहमान लोग को तो यहाँ से बाहर रहते थे ना मेहमान मेहमान लोग इधर से बाहर ओके हाँ मिनिस्टर ऑफिस जो बंदे के ना स्टोरिंग कौन सा अकन्ना मदन्ना ऑफिस इधो मिनिस्टर ऑफिस इधो स्टोरिंग में देखे ना ये आर्मरी है 150 रूम याद इधो ಆಗುತ್ತೆ ಎಲ್ಲ ಹೋಗ್ಬೋ ಒಂದೊಂದು ವಾರ ಬೇಕು ಹೋಗ್ಬಂದಿದ್ದೀವಿ ಅನ್ನಂಗೆ ಆಗತ್ತೆ